ಹಲೋ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಇವತ್ತು ನಾನು ಭಾನುವಾರ ಮತ್ತು ಸೋಮವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಭಾನುವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿ ಸೋಮವಾರ ಸಂಜೆ ತನಕ ವ್ಲಾಗ್ನ ಎಂಡ್ ಮಾಡಿದೆ. ಭಾನುವಾರದಿಂದ ಸೋಮವಾರ ಸಂಜೆ ತನಕ ಏನೆಲ್ಲ ಆಯಿತು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಓಹೋ, ಕಡಲೆಕಾಯಿ ಬೇಯಿಸೋದಕ್ಕೆ ಅಂತ ಇಟ್ಟಿದ್ದೆ. ನಾನು ಎಂಥ ಬುದ್ಧು ಅಂತ ಅಂದರೆ ಉಪ್ಪು ಹಾಕದೆ ಕಡಲೆಕಾಯಿನ ಬೇಯಿಸೋಕೆ ಅಂತ ಇಟ್ಬಿಟ್ಟಿದ್ದೆ, ಮರ್ತೋಗಿದ್ದೆ. ಸೊ ಒಂದು ವಿಷುವಲ್ ಆದಮೇಲೆ ಉಪ್ಪು ಹಾಕಿ ಮತ್ತೆ ಬೇಯಿಸಿದಾಗ ನನ್ನ ಕುಕ್ಕರ್ ಸ್ಥಿತಿ ಹೀಗಾಗಿದೆ, ಎಲ್ಲ ನೀಟಾಗಿ ಒರೆಸಿದೆ, ಎಲ್ಲ ಮತ್ತೆ ಗಲೀಜಾಗಿದೆ. ಸೊ ಕ್ಲೀನ್ ಮಾಡ್ಕೊಬೇಕು. ಭಾನುವಾರ ಒಂಥರ ಲೇಝಿನೆಸ್ ಅಲ್ಲ, ತುಂಬ ಲೇಟಾಗಿ ಹೇಳೋದು, ಮತ್ತು ಬ್ರೇಕ್ಫಾಸ್ಟ್ ಆಯಿತು, ಅದಾದಮೇಲೆ ಈಗ ಏನು ನುಗ್ಗೆಕಾಯಿ ಸಾಂಬಾರು ಮಾಡಬೇಕು ಅಂತ ಅಂದ್ಬಿಟ್ಟು ನುಗ್ಗೆಕಾಯಿ ಎಲ್ಲ ಬಿಡಿಸ್ತಾ ಇದ್ದೆ. ಅದರ ಜೊತೆಗೆ ಸ್ವಲ್ಪ ಬಟ್ಟೆಗಳಿದ್ವು ಅಂತ ಅಂದ್ಬಿಟ್ಟು ಬಟ್ಟೆನ ವಾಶ್ ಮಾಡಿ ಒಣೆ ಹಾಕೋದಕ್ಕೆ ಅಂತ ತೊಗೊಂಡೋಗ್ತಾ ಇದ್ದೀನಿ. ಸೊ ಇದೊಂಥರ ಭಾನುವಾರ ಅಂತ ಅಂದ್ರೇ ತುಂಬ ಲೇಝಿ ಲೇಝಿಯಾಗಿ ದಿನಗಳನ್ನು ಕಳೆಯೋದಾಗತ್ತೆ. ಹೇಗೋಯಿತು ಅನ್ನೋದೇ ಗೊತ್ತಾಗೋದಿಲ್ಲ. ಈಗ ನಂದು ಮತ್ತು ನಾದು ಬಟ್ಟೆ ಒಣೆ ಆಗ್ತಾ ಇದ್ದಾರೆ. ಅವರಿಬ್ಬರಿಗೂ ಈ ಕೆಲಸ ಕೊಟ್ಬಿಟ್ಟು ನಾನಿಲ್ಲಿ ಸಾಂಬಾರನ್ನ ಬೇಗ ರೆಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಂದೆ. ನಾನು ನುಗ್ಗೆಕಾಯಿ ಸಾರು ಮಾಡ್ತಾ ಇರೋದಲ್ಲ, ಕುಕ್ಕರಲ್ಲಿ ಒಂದು ವಿಷಲ್ ಹಾಕಿಸ್ತೀನಿ, ಬೇಳೆನ ಸಪ್ರೇಟಾಗಿ ಒಂದು ಅರ್ಧ ಬೇಯಿಸ್ಕೊಳ್ತೀನಿ ನಾರ್ಮಲ್ ಪಾತ್ರೆನಲ್ಲೇ ಬೇಯಿಸ್ಕೊಂಡು, ಅದಾದಮೇಲೆ ಕುಕ್ಕರ್ಗೆ ಹಾಕಿ ಖಾರ ಎಲ್ಲ ಒಗ್ಗರಣೆಯಲ್ಲಿ ಏನು ಕೈ ಆಡಿಸ್ಬಿಟ್ಟು ಆಮೇಲೆ ಒಂದು ವಿಷಲ್ ಹಾಕಿಸ್ತೀನಿ ಅಷ್ಟೇ. ಜಾಸ್ತಿ ಹಾಕ್ಸಿದ್ರೆ ನುಗ್ಗೆಕಾಯಿ ನಮಗೆ ತಿನ್ನೋಕೆ ಸಿಗೋದಿಲ್ಲ, ಹುಡುಕ್ಬೇಕಾಗತ್ತೆ. ಈಗ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಇವತ್ತು ಸಂಡೇ ಇರೋದ್ರಿಂದ ನಾವೇನು ನಾನ್ ವೆಜ್ ಅಂತ ಏನೂ ತಿನ್ನೋದಿಲ್ಲ, ಹಾಗಾಗಿ ನಾನಿಲ್ಲಿ ಬಾದಾಮ್ ಕೊಕೊನೆಟ್ ಬರ್ಫಿ ಮಾಡ್ತಾ ಇದ್ದೀನಿ. ಒಂದು ಟೀಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ತೆಂಗಿನಕಾಯಿ ಭಾಗ ಇತ್ತು ಅದನ್ನು ತುರಿದು ಅದಕ್ಕೆ ಸಕ್ಕರೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಹಾಕಿ ಒಂದು ಚಿಕ್ಕ ಲೋಟದಲ್ಲಿ ಹಾಲು ತೊಗೊಂಡು ಅದಕ್ಕೆ ಬಾದಾಮ್ ಪೌಡರ್ ಏನಿರುತ್ತೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ತುಪ್ಪದಲ್ಲಿ ಒಂದೆರಡು ನಿಮಿಷ ಕೈ ಹಿಂಗೆ ಆಡಿಸ್ತೀನಿ ಅಷ್ಟೇ. ಒಂದೆರಡು ಮೂರು ಸೆಕೆಂಡ್ ಕೈ ಆಡಿಸಿದ್ರೆ ಸಾಕು. ಅದಾದ ಮೇಲೆ ಈ ಬಾದಾಮ್ ಪೌಡರ್ನ ಹಾಕಿ ಇಟ್ಕೊಂಡಿರುವಂತಹ ಹಾಲು ಇದೆಯಲ್ಲ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಕೂಡ ಚೆನ್ನಾಗಿ ಅಂತ ಅನಿಸುತ್ತೆ, ಟ್ರೈ ಮಾಡಿ ನೀವು ಆಯಿತಾ. ಈ ಕಡೆ ಸಾಂಬಾರ್ ವಿಷುಲ್ ಹಾಕಿದೆ, ಆ್ಯಂಡ್ ಈ ಕಡೆ ಇನ್ನೂ ಪ್ರೋಗ್ರೆಸ್ಸಿಂಗಲ್ಲೇ ಇದೆ. ಹೇಗಾಗಬೇಕಂತ ಅಂದರೆ ಏನು ಹಾಲು ಹಾಕಿದ್ದೀವಿ ಅಲ್ಲ ಅದೆಲ್ಲ ಕೊಬ್ಬರಿ, ಈ ತೆಂಗಿನಕಾಯಿ ಏನಿರುತ್ತೆ ಚೆನ್ನಾಗಿ ಬಲ್ತಿರೋ ತೆಂಗಿನಕಾಯಿನ ತೊಗೊಳ್ಳಿ, ಚೆನ್ನಾಗಿ ಇರುತ್ತೆ. ಇಲ್ಲ ಕೊಬ್ಬರಿನಾದರೂ ತೊಗೋಬೋದು, ಬಟ್ ಬಲ್ತಿರೋ ತೆಂಗಿನಕಾಯಿ ತೊಗೊಂಡ್ರೆ ಬೆಸ್ಟ್. ಇದು ಹಾಗೆ ಕೈ ಆಡ್ತಾ ಆಡ್ತಾ ಹಾಲೆಲ್ಲ ಡ್ರೈ ಆಗ್ತಾ ಹೋಗಬೇಕು, ತುಂಬ ಚೆನ್ನಾಗಿ ನೀರಿನ ಅಂಶ ಇಲ್ಲದ ಹಾಗೆ ಡ್ರೈ ಆಗಬೇಕಾಗತ್ತೆ. ಓಕೆ, ಇವಾಗ ನೀವು ನೋಡ್ಬೋದು ಎಲ್ಲ ನೀಟಾಗಿ ಡ್ರೈ ಆಗಿದೆ. ಸೊ ಇದನ್ನು ನೀವು ಪೀಸ್ ಆದರೂ ಮಾಡ್ಕೋಬೋದು ಅಥವಾ ಹಾಗೇನಾದರೂ ತಿನ್ಬೋದು. ಹೇಗಿದೆ ಆ್ಯಂಡ್ ಇದರ ರುಚಿ ಹೇಗಿತ್ತು ಅಂತ ನೋಡೋಣ. ನಮ್ಮ ನಂದು ಮತ್ತು ನಾದ್ವಿಕನ ಕೇಳ್ತೀನಿ. ಸೊ ಅದಾದಮೇಲೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ. ಓಕೆ, ತಿನ್ನು ಫಸ್ಟು. ಥ್ಯಾಂಕ್ ಯು. ಕೊಕೊನೆಟ್ ಕೇಸರಿ ಬತ್ತಿದ್ದಂಗೆ ನನ್ನ ರೆಸಿಪಿಗೆ ಒಳ್ಳೆ ಕಾಂಪ್ಲಿಮೆಂಟ್ಸ್ ಏನೋ ಸಿಕ್ತು. ಸಾಂಬಾರು ಏನು ವಿಷುವಲ್ ಹಾಕಿದ್ಮೇಲೆ ಒಂದು ಕುದಿ ಕುದಿಸ್ಬಿಟ್ಟು ಆಮೇಲೆ ಆಫ್ ಮಾಡ್ತೀನಿ. ಆ್ಯಂಡ್ ಕಿಚನೆಲ್ಲ ಸಿಕ್ಕಾಬಟ್ಟೆ ಕ್ಲೀನ್ ಮಾಡ್ಕೊಬೇಕಾಗಿದೆ. ಗಿಡಗಳಿಗೆ ಬಿಸಿಲು ಸರಿಯಾಗಿ ಸಿಕ್ಕಿರಲಿಲ್ಲ, ಹಾಗಾಗಿ ಒಳಗಡೆ ಇದ್ದ ಗಿಡಗಳನ್ನೆಲ್ಲ ಹೊರಗಡೆ ಬಾಲ್ಕನಿನಲ್ಲಿ ನಂದು ಇಡೋಣ ಅಂತ ಅಂದ್ಬಿಟ್ಟು ಬಿಸಿಲಿಗೆ ಇಡ್ತಾ ಇದ್ದಾರೆ. ಗಿಡಗಳೆಲ್ಲ ಒಂಥರ ಎಲೆಗಳೆಲ್ಲ ಫುಲ್ಲು ಒಣಗೊಣಗಿ ಹೋದಂಗೆ, ಮತ್ತು ಅರಿಶಿನಕ್ಕೆ ಅಂತ ಅನ್ನೋಂಗಾಗಿತ್ತಾ, ಅದಕ್ಕೆ ಸರಿ ಆಯಿತು ಹೊರಗಡೆ ಸ್ವಲ್ಪ ಬಿಸಿಲಲ್ಲಿ ಇಟ್ಟರೆ ಅವಕ್ಕೂ ಕೂಡ ವಿಟಮಿನ್ಸ್ ಬೇಕಲ್ಲ. ಆ್ಯಂಡ್ ಹೀಗೆ ಹಾಗೆ ಅಂತ ಊಟ ಎಲ್ಲ ಮಾಡಿಕೊಂಡು ಅದಾಗಿ ಸಂಜೆ ಅವಾಗ ಫುಲ್ಲು ಇದಕ್ಕಿದ್ದಂಗೆ ಮಳೆ ಬಂತು, ವಾತಾವರಣ ಎಲ್ಲ ಫುಲ್ ಚಿಲ್ ಅನ್ನೋ ಥರ ಇತ್ತು, ತುಂಬ ಕೋಲ್ಡ್ ಇದೆ. ಯೂಶ್ವಲಿ ನಮ್ಮ ಮನೇಲಿ ಒಂದು ಸ್ವಲ್ಪ ಕೋಲ್ಡ್ ಇರುತ್ತೆ, ಬಟ್ ಈಗಂತೂ ಚಳಿಗಾಲ ಅಲ್ಲ, ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ.
ಇವತ್ತು ರೆಡಿ ಆಗ್ಬಿಟ್ಟು ಹೊರಟಿದ್ದೀನಿ. ನಂದು ಎಲ್ಗೋ ಹೊರಗಡೆ ಶಾಪಿಂಗ್ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದಾರೆ. ಆಕ್ಚುಲಿ ಅವ್ರದ್ದು ಸ್ವಲ್ಪ ಆಕ್ಚುಲಿ ಅವರು ಒಂದ್ ಕಡೆ ಬೇಕರಿ ಮಾಡ್ತಾ ಇದಾರೆ ಆಯ್ತಾ, ಹಾಗಾಗಿ ಅಲ್ಲಿ ಬೇಕರಿಗೆ ಫೋಟೋ ನೋಡ್ಬೇಕು ಅಂತ ಅನ್ಕೊಂಡು ಹೋಗ್ತಾ ಇದಾರೆ. ಈಗ್ಲೇ ಹೇಳ್ಬಿಟ್ಟಿದೀನಿ, ಯಾರಾದ್ರೂ ಬೇಕರಿ ಮಾಡ್ಬೇಕು ತಗೋಬೇಕು ಅಂತ ಅನ್ಕೊಳ್ಳೋರು ಯಾರಾದ್ರೂ ಇದ್ರೆ ನನಗೆ ಕಮೆಂಟ್ ಮಾಡಿ. ಸೊ ನಾವು 20th ಓಪನ್ ಮಾಡ್ಬೇಕಂತ ಅನ್ಕೊಂಡಿರೋದು. ಒಂದ್ ತಿಂಗಳು ಒಳಗಡೆ ಓಪನ್ ಆದ್ಮೇಲೆ ನೀವ್ ಎಷ್ಟ್ ಬೇಗ ಬಂದು ನೋಡ್ತೀರಾ, ನಿಮ್ಗೆ ಏನಾದ್ರು ಇಷ್ಟ ಆಗುತ್ತೆ ಅಂತಂದ್ರೆ ಬೇಕಾದ್ರೆ ನೀವು ತಗೊಂಬಹುದು. ಸೇಲ್ ಮಾಡೋದಕ್ಕೆ ಅಂತಲೇನೆ ಮಾಡ್ತಾ ಇರೋದು, ಮಾಡ್ಬಿಟ್ಟು ಸೇಲ್ ಮಾಡೋಕೆ ಅಂತ. ಸೊ ಇವಾಗ ಒಂದು ಫೋಟೋ ನೋಡೋಣ ಅಂತ ಹೇಳಿದ್ರು. ಸರಿ, ಹಾಗಾದ್ರೆ ತುಂಬಾ ದಿನ ಆಗಿತ್ತು, ಮತ್ತೆ ಚಿಕ್ಕಪೇಟೆ ಸೈಡ್ ಎಲ್ಲಾದ್ರೂ ಕರ್ಕೊಂಡು ಹೋದ್ರು ಅಂತಂದ್ರೆ ವಿಡಿಯೋನು ಮಾಡ್ಕೊಬಹುದು ಅಂತ ಸಾಕಷ್ಟು ಪ್ಲಾನ್ಗಳಿದೆ. ಇವತ್ತಿನ ದಿನ, ಇವತ್ತಿನ ವ್ಲಾಗ್ ಹೇಗೆಲ್ಲ ಹೇಗೆಲ್ಲ ಟರ್ನಿಂಗ್ ತಗೊಂಡು ಎಲ್ಲೆಲ್ಲೆಲ್ಲ ಕರ್ಕೊಂಡು ಹೋಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಅವ್ರು ಇವತ್ತು ನನಗೇನು ಕೊಡಿಸಿದ್ರೆ, ಏನಾದ್ರು ಕೊಡಿಸಿದ್ರೆ ತೋರಿಸ್ತೀನಿ. ಏನು ಕೊಡಿಸಿದ್ರೆ ಹಂಗೆ ಕರ್ಕೊಂಬಂದ್ರು ಅಂತಂದ್ರೆ ಏನ್ ಮಾಡೋದು. ಬಟ್ ನಿಮಗೂ ಅಷ್ಟೇ, ನನಗೆ ಅವ್ರು ಏನ್ ತೋರಿಸ್ತಾರೆ ನಿಮಗೂ ಅಷ್ಟೇ. ನಾನು ನೋಡಿದ ಎಲ್ಲಾ ಏನು ಅಂಗಡಿಗಳು ಅಥವಾ ಏನೇನು ಶಾಪಿಂಗ್ ಎಲ್ಲ ನೋಡೋಣ ಅಂತ ಬನ್ನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ವಿಡಿಯೋ ಇಷ್ಟ ಆದರೆ ಲೈಕ್. ಓಕೆ, ಬಾಯ್. ಸೊ ಇವಾಗ ನಾವು ಪಾರ್ಕಿಂಗ್ ಮಾಡಿಬಿಟ್ಟು ಆಮೇಲೆ ನಡ್ಕೊಂಡು ಹೋಗಿ ಬರೋದು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಎಲ್ಲಿ ಪಾರ್ಕಿಂಗ್ ಮಾಡ್ತಾ ಇದೀವಿ? ಕೆಂಪೇಗೌಡ ಮಹಾರಾಜ ಪಾರ್ಕಿಂಗ್ ಕಾಂಪ್ಲೆಕ್ಸ್ ಹತ್ರ ಬಂದಿದ್ದೀವಿ. ಚಿಕ್ಕಪೇಟೆನಲ್ಲಿ ನೀವೇನಾದರೂ ಶಾಪಿಂಗ್ ಮಾಡಬೇಕಂತ ಅಂದರೆ ದಿ ಬೆಸ್ಟ್ ಅಂತ ಹೇಳ್ಬೋದು. ನೀವು ಫೋರ್ ವೀಲರಲ್ಲಿ ಹೋದರೆ ಇಲ್ಲಿ ಪಾರ್ಕಿಂಗ್ ಮಾಡಿ ಬೆಳಗ್ಗೆಯಿಂದ ಸಂಜೆ ತನಕ ಚಿಕ್ಕಪೇಟೆ ಗಲ್ಲಿ ಗಲ್ಲಿನ ತಿರುಕೊಂಡು ನಿಮಗೇನಾದರೂ ಬೇಕು ಅಂತಂದರೆ ಪರ್ಚೇಸ್ ಮಾಡಿಕೊಂಡು ಬರ್ಬೋದು. ಸೊ ತುಂಬಾ ದೊಡ್ಡ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಅದಾದಮೇಲೆ ಅಲ್ಲಿಂದ ನೀವು ಏನು ಸೈಡ್ ಏನು ಎಲ್ಲ ಈ ಥರ ಎಲ್ಲ ಇನ್ನೂ ಆವಾಗ ತಾನೇ ನಾವು ಒಂದು 11 ಗಂಟೆ ಏನೋ ಆಗಿತ್ತು, ಅವಾಗ ತಾನೇ ಸೈಡಲ್ಲಿ ಎಲ್ಲ ಏನು ಅವ್ರ ಏನು ಹೇಳ್ಬೋದು ಡ್ರೆಸ್ ಮೆಟೀರಿಯಲ್ಸು ಅಥವಾ ಮನೆಗೆ ಬೇಕಾಗಿರೋದಿರ್ಬೋದು ಪ್ರತಿಯೊಂದೊಂದೂ ರೋಡ್ ಸೈಡಲ್ಲೇ ಹಾಕ್ಕೊಂಡಿರ್ತಾರೆ. ಸೊ ನಿಮ್ಗೆ ಇಷ್ಟ ಆದರೆ ಅಲ್ಲೇ ಪರ್ಚೇಸ್ ಮಾಡ್ಬೋದು ಅಥವಾ ಇನ್ನೂ ಒಳಗಡೆ ಸಾಕಷ್ಟು ಆಪ್ಷನ್ಸ್ ಇರುತ್ತೆ. ನನಗೆ ಒಂದೇ ಒಂದು ಡೌಟು, ಅಕ್ಕಪಕ್ಕ ಎಲ್ಲ ಬರೀ ಸೀರೆ ಅಂಗಡಿ ಬಟ್ಟೆ ಅಂಗಡಿ ಇವೇ ಇದೆಯಲ್ಲ, ಸೊ ಇವ್ರಿಗೆಲ್ಲರಿಗೂ ಬಿಸ್ನೆಸ್ ಆಗುತ್ತಾ ಅಂತ ನನಗೆ ಡೌಟ್ ಅನ್ನಿಸ್ತು ಆಯಿತಾ. ಎಷ್ಟು ಚೆನ್ನಾಗಿರೋ ಸ್ಯಾರಿಗಳು, ಒಂದಕ್ಕಿಂತ ಒಂದು ಕಲರ್ ಕಾಂಬಿನೇಷನು. ಮತ್ತು ಆಮೇಲೆ ಇನ್ನೊಂದೇನಂತ ಅಂದರೆ ಪ್ರೈಸು ಅಷ್ಟೇ, ನಾವೇನು ನಾರ್ಮಲಿ ನಮ್ಮ ಊರುಗಳಲ್ಲಿ ಎಲ್ಲ ನೋಡಿರ್ತೀವಿ ಅಥವಾ, ಸೊ ಇಲ್ಲಿ ನೀವು ಚಿಕ್ಕಪೇಟೆಯಲ್ಲಿ ಬಂದಾಗ ಹುಡುಕಿ ಹುಡುಕಿದಷ್ಟೂ ಅಷ್ಟೇ ನನಗಂತೂ ಹೋ ಮೈ ಗಾಡ್ ಅಂತ ಅನ್ನಿಸ್ತು. ಸೊ ಈ ವಿಡಿಯೋ ಏನು ನೋಡ್ತಾ ಇದ್ದೀರಾ, ಈ ವಿಡಿಯೋ ಕಂಪ್ಲೀಟ್ ವಿಡಿಯೋ ನೀವು ನೋಡ್ಬೇಕಂತ ಅಂದರೆ ಸುಮ್ಮನೆ ವ್ಲಾಗ್ಸ್ ಇನ್ ಕನ್ನಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ, ಅಲ್ಲಿ ನಾನು ಕಂಪ್ಲೀಟಾಗಿ ಈ ಶಾಪ್ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನಿಮಗೂ ಕೂಡ ಖಂಡಿತ ಏನಾದರೂ ಮದುವೆ ಫಂಕ್ಷನ್ ಅಂತ ಅಂದಾಗ ಬೈ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನಾನು ವಿಡಿಯೋನ ಆದಷ್ಟು ಬೇಗ ಎಡಿಟ್ ಮಾಡಿ ಹಾಕ್ತೀನಿ. ಇವಾಗ ಫಸ್ಟು ವ್ಲಾಗ್ ಹಾಕಿದ್ದೀನಿ, ಆ್ಯಂಡ್ ನೆಕ್ಸ್ಟು ವಿಡಿಯೋನ ಶೇರ್ ಮಾಡ್ತೀನಿ. ಎಲ್ಲಿ ನೋಡಿದ್ರು ಸೀರೆಗಳು ಬಟ್ಟೆಗಳು ನೀವು ನಂಬ್ತಿರೋ ಇಲ್ವೋ, ನಾನೇನು ತಗೊಳ್ಳೇ ಇಲ್ಲ. ಸೊ ಚಿಕ್ಕಪೇಟೆಯಲ್ಲಿ ಅದು ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಸೀರಿಯಸ್ಲಿ ಇವತ್ತು ಬಂದಿದ್ದ ಕೆಲಸನೇ ಬೇರೆ, ಬಟ್ ಬೇರೆ ಏನು ಶಾಪಿಂಗ್ ಗಿಪಿಂಗ್ ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕೆ ಆಗಲಿಲ್ಲ. ಆ್ಯಂಡ್ ನೆಕ್ಸ್ಟು ಟೈಮು ಚಿಕ್ಕಪೇಟೆ ಅಲ್ಲ, ಇದು ದೊಡ್ಡ ಪೇಟೆ, ಎಕ್ಸ್ಪ್ಲೋರ್ ಮಾಡಬೇಕು ಗಲ್ಲಿಗಳು. ಆ್ಯಕ್ಚುಲಿ ರೋಡ್ ಸೈಡಲ್ಲಿ ಇಟ್ಕೊಂಡಿರ್ತಾರಲ್ಲ ಇಲ್ಲಿ ಜುಮ್ಕಿಗಳು ಎಲ್ಲ ತುಂಬ ಚೆನ್ನಾಗೇನೋ ಇದ್ವು. 100 ರುಪೀಸ್ ಅಂತ ಹೇಳಿದ್ರು, ಮೇ ಬಿ ಇನ್ನೊಂಚೂರು ಕಡಿಮೆ ಕೊಡ್ಬೋದಿತ್ತೇನೋ ಅವರು ಅಂತ ಅಂದ್ಕೊಂಡು ಮತ್ತೆ ತಗೊಳ್ಳ ಬೇಡವಾ ಅನ್ನೋ ಗುಂಗಲೇ ತಗೊಳ್ಳೇ ಇಲ್ಲ ಆಯಿತಾ. ಸೀರಿಯಸ್ಲಿ ಚಿಕ್ಕಪೇಟೆಗೆ ಹೋಗಿ ನಾನು ಬರೀ ಕೈಯಲ್ಲಿ ಬಂದಿದ್ದೀನಿ ಅಂತ ಅಂದರೆ ನಿಜವಾಗ್ಲೂ ಅನ್ಬಿಲೀವೇಬಲ್. ಓಕೆ ಫೈನ್, ಈಗ ನಿಮಗೆ ಇನ್ನೊಂದು ಬಾಕಿ ಇದೆ. ಏನಪ್ಪ ಅಂತ ಅಂದರೆ ನಮ್ಮ ಬೇಕರಿಗೆ ದೇವ್ರ ಫೋಟೋ ನೋಡೋದಕ್ಕೆ ಹೋಗ್ಬೇಕಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಎಲ್ಲ ರೋಡ್ಗಳು ಇದೇ ರೀತಿ ಚಿಕ್ಕದಾಗಿ ಇರುತ್ತೆ ಆಯಿತಾ. ಟೂ ವೀಲರ್ ಹಿಡ್ಕೊಂಡು ನೀವು ಅದು ಟೂ ವೀಲರಲ್ಲೂ ಆರಾಮಾಗೆಂದು ಹೋಗೋಕ್ಕಾಗಲ್ಲ. ಜಸ್ಟ್ ನಡ್ಕೊಂಡು ಎಲ್ಲಾದರೂ ಪಾರ್ಕಿಂಗ್ ಮಾಡಿಬಿಟ್ಟು ಈ ಥರ ಹೋಗೋದೇ ಉತ್ತಮ.
ನನಗೆ ಇಲ್ಲಿ ಫೋಟೋಗಳಂತೂ ಒಂದಕ್ಕಿಂತ ಒಂದು ಇಷ್ಟ ಆದವು ಆಯಿತಾ. ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಚಿಕ್ಕಪೇಟೆ ಮತ್ತು ಅವಿನ್ಯೂ ರೋಡು ಅಲ್ಲಿ ಇವು ಏನು ಫೋಟೋಗಳು ಎಲ್ಲ ಸಿಗುತ್ತೆ, ದೇವ್ರ ಫೋಟೋಗಳೆಲ್ಲ ಮನೆಗೆ ಇಟ್ಕೊಳ್ಳೋದಕ್ಕಿರ್ಬೋದು ಅಥವಾ ನಿಮ್ಮ ಶಾಪ್ಗಳಲ್ಲಿ ಎಲ್ಲ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ಶಾಪ್ಗಳಲ್ಲಿ ತುಂಬ ಹೈಲೈಟ್ ಆಗಿ ಕಾಣುತ್ತೆ. ಫೋಟೋಸ್ ಯಾವಾಗಲೂ ಚೆನ್ನಾಗಿ ಇರಬೇಕಲ್ಲ. ಸೊ ನನಗಿದು ತುಂಬ ಇಷ್ಟ ಆಯಿತು. ಯಾವಾಗಲೂ ಗೋವಿಂದನ ಫೋಟೋ ಅಂತೂ ತುಂಬಾ ಅಟ್ರ್ಯಾಕ್ಟ್ ಅಂತ ಅನ್ನಿಸ್ತಾ ಇರುತ್ತೆ, ತುಂಬಾ ಚೆನ್ನಾಗಿ ಇರುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಇದೆ, ಒಂದಕ್ಕಿಂತ ಒಂದು ಸಖತ್ತಾಗಿ ಇತ್ತು. ಚಿಕ್ಕಪೇಟೆ ಒಂದು ರೌಂಡ್ ಹಾಕ್ಬಿಟ್ಟು ಇವಾಗ ವಾಪಸ್ ಮನೆಗೆ ಹೋಗೋಕೆ ಹೊರಡ್ತಾ ಇದ್ದೀನಿ. ಟೈಮ್ 5:30 ಆಯಿತು. ನಾದು ಅವಳ ಫ್ರೆಂಡ್ ಮನೆಯಲ್ಲಿ ಇದ್ದಾಳೆ. ಏನಂದು ಹೇಗಿತ್ತು ನಂದು ಇವತ್ತು ಚಿಕ್ಕಪೇಟೆ ತೋರಿಸಿದ್ನಲ್ಲ? ನೋಡಿದ್ದೀನಿ ಚಿಕ್ಕಪೇಟೆ ಬಹಳ ಸರಿ. ಸೊ ಎಷ್ಟೆಷ್ಟು ಆಗುತ್ತೆ ಅಷ್ಟು ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೆ. ಈಗ ಬ್ಯಾಕ್ ಟು ಪೆವಿಲಿಯನ್ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಪಾರ್ಕಿಂಗ್ ಮಾಡಿರೋ ಕಡೆ ಬಂದಿದ್ದೀವಿ. ಕಾರ್ ಹಂಗಂಗೆ ಇಟ್ಬಿಟ್ಟಿದ್ದಾರೆ ಎಲ್ಲ ಅಂತಂದ್ರೆ ಅಲ್ಲಿ. ಆಕ್ಚುಲಿ ನಾದು ಏನಾದರೂ ತಗೊಬನ್ನಿ ತಗೊಬನ್ನಿ ಅಂತ ಇದ್ಲು. ಕಾಂತಿ ಸ್ವೀಟ್ ಸ್ಟಾಲಲ್ಲಿ ಏನಾದರೂ ತೊಗೊಂಡು ಹೋದ್ರಾಯ್ತು ಅಂತ ನಿಂತಿದ್ದೀವಿ. ಐ ಹೋಪ್ ಇವತ್ತಿನ ಸಿಂಪಲ್ ವ್ಲಾಗ್ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಶಾಪ್ಗಳಲ್ಲಿ ಯಾವ್ಯಾವ ಥರ ಕಲೆಕ್ಷನ್ಸ್ ಇತ್ತು, ಸೀರೆಗಳಿತ್ತು ಅಂತ ನೋಡಬೇಕಂದ್ರೆ ಸುಮ್ಮನೆ ವ್ಲಾಗ್ಸ್ ಇನ್ ಕನ್ನಡಕ್ಕೆ ಭೇಟಿ ಕೊಡಿ. ಓಕೆ.